ಪ್ರತಾಪ್ ಅನ್ನೋ ಹುಡುಗ ನಿಮ್ಮೂರವರೇ ಸರ್, ನಿಮ್ಮ ನಮ್ಮೂರವ್ರೆ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗ ಹೇಗೆ ಸರ್? ಅವ್ನು ತುಂಬ ಒಳ್ಳೆ ಹುಡುಗನೆ, ಏನಾದರೂ ಒಂದು ಟೈಮು ಆಕಸ್ಮಿಕ ಹೋಗಿ ಆಗೈತೆ. ಇದು ತುಂಬ ಒಳ್ಳೆ ಹುಡುಗ, ಯಾರಿಗೂ ಏನು ನೆಟ್ಕಲ್ಲೆಲ್ಲ ಆ ಥರ ಏನು ತೊಂದರೆ ಕೊಟ್ಟಿಲ್ಲ, ಒಳ್ಳೆ ಹುಡುಗ. ಏನೋ ಅದು ಹೊಡ್ಕೊಂಡ ಇದು ಹೊಡ್ಕೊಂಡ ಅಮೌಂಟು ಹಂಗೆ ಹಿಂಗೆ ಅನ್ಕೊಂಡು ಈ ಥರ ಕಿರಿಕಿರಿ ಮಾಡಿದ್ರು. ಅದನ್ನ ಬಿಟ್ಟರೆ ಅವ್ನು ಏನು ಮಾಡ್ಬೇಕು, ಅದನ್ನ ಕರೆಕ್ಟಾಗಿ ಮಾಡಿದಾನೆ. ಬಿಗ್ ಬಾಸ್ ನೋಡಿದ ಮೇಲೆ ಅವರೇ ವಿನ್ ಆಗಬೇಕು ಅಂತ ಒಂದು ಅನಿಸಿಕೆ. ದುಡ್ಡೆಲ್ಲ ತಗೊಂಡು ತಿಂದಾಕ್ಬಿಟ್ಟಿದ್ದಾರೆ, ಆ ಥರ ಮಾಡಿದಾರೆ, ಈ ಥರ ಮಾಡಿದಾರೆ. ಯಾರು ಆಗದೆ ಇದ್ದಾರೆ ಹೇಳ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅದು ಈಗ ಒಳ್ಳೆಯವ್ರಿಗೂ ಹೇಳ್ತಾರೆ, ಕೆಟ್ಟವ್ರಿಗೂ ಹೇಳ್ತಾರೆ. ಸರ್ ನಮಸ್ಕಾರ. ಹೇಳಿ ಸರ್. ಪ್ರತಾಪ್ ಅನ್ನೋ ಹುಡುಗ ನಿಮ್ಮೂರವರೇ ನಮ್ಮೂರವ್ರೆ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗ ಹೇಗೆ ಸರ್? ಒಳ್ಳೆ ಹುಡುಗ, ಏನು ತೊಂದರೆ ಇಲ್ಲ. ಅವ್ನು ತುಂಬ ಒಳ್ಳೆ ಹುಡುಗನೇ, ಏನಾದರೂ ಒಂದು ಟೈಮು ಆಕಸ್ಮಿಕ ಹೋಗಿ ಆಗೈತೆ. ಇದು ತುಂಬ ಒಳ್ಳೆ ಹುಡುಗ, ಯಾರಿಗೂ ಏನು ನೆಟ್ಕಲ್ಲೆಲ್ಲ ಆ ಥರ ಏನು ತೊಂದರೆ ಕೊಟ್ಟಿಲ್ಲ, ಒಳ್ಳೆ ಹುಡುಗ. ಸರ್, ಈಗ ಸ್ವಲ್ಪ ಜನ ಹೇಳ್ತಿದ್ರು ದುಡ್ಡೆಲ್ಲ ತಗೊಂಡು ತಿಂದಾಕ್ಬಿಟ್ಟಿದ್ದಾರೆ, ಆ ಥರ ಮಾಡಿದಾರೆ, ಈ ಥರ ಮಾಡಿದಾರೆ. ಯಾರು ಆಗದೆ ಇದ್ದಾರೆ ಹೇಳ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅದು ಈಗ ಒಳ್ಳೆಯವ್ರಿಗೂ ಹೇಳ್ತಾರೆ, ಕೆಟ್ಟವ್ರಿಗೂ ಹೇಳ್ತಾರೆ, ಏನು ತೊಂದರೆ ಇಲ್ಲ. ಸರ್, ಈಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ, ಸ್ವಲ್ಪ ಜನ ಅವ್ರನ್ನ ಚುಚ್ಚಿ ಚುಚ್ಚಿ ಮಾತಾಡೋದು, ಹೊರಗಡೆ ವಿಷಯ ತಗೊಂಡ್ಬಂದು ಈ ಹೇಳ್ಸೋದು, ಅದನ್ನೆಲ್ಲ ಮಾಡ್ತಾರೆ. ಒಳ್ಳೆಯವ್ರಿಗೂ ಹೇಳ್ತಾರೆ, ಕೆಟ್ಟವ್ರಿಗೂ ಹೇಳ್ತಾರೆ. ಈಗ ಒಳ್ಳೇದ್ ಮಾಡಿದ್ರು ಹೇಳ್ತಾರಲ್ವಾ, ಕೆಟ್ಟವ್ರಿಗೆ ಮಾಡಿದ್ರು ಹೇಳ್ತಾರೆ. ಈಗ ಬಿಗ್ ಬಾಸ್ ಮನೇಲಿ ಅವ್ರ ಹತ್ರ ಮಾತಾಡ್ತಾ ಇದ್ರೆ ಅವ್ರು ಎಷ್ಟೋ ಸರಿ ಹತ್ಕೊಂಡಿದ್ದಾರೆ, ನಿಜ ನಿಮ್ಗೆ ಹೆಂಗ್ ಅನ್ಸಿರುತ್ತೆ? ಬೇಜಾರ, ಅದು ಬೇಜಾರು. ಈಗ ಊರಿಗೆ ಬೇಜಾರದಲ್ವಾ, ಈಗ ಯಾರು ಒಳ್ಳೇದ್ ಮಾಡಿದ್ರು ಬೈತಾರೆ, ಕೆಟ್ಟದ್ ಮಾಡಿದ್ರು ಬೈತಾರೆ. ಈಗ ಆಕಸ್ಮಿಕ ಆತರ ಎಲ್ಲ ಮಾಡೋದು ನಮಗೂ ಒಂಥರ ಬೇಜಾರೇ ಅದು. ಸರ್, ಬಿಗ್ ಬಾಸ್ ವಿನ್ ಯಾರಾಗ್ಬೇಕು ಸರ್? ಪ್ರತಾಪ್ ಆಗ್ಬೇಕು. ಸರ್, ನೀವು ಯಾರು ವೋಟ್ ಮಾಡ್ತೀರಾ? ನಾವು ಪ್ರತಾಪ್ಗೆ ಮಾಡ್ತೀವಿ. ಸರ್, ನಿಮ್ ಸಪೋರ್ಟ್ ಯಾರಿಗೆ? ಪ್ರತಾಪ್ಗೆ. ಸರ್, ಒಟ್ಟಾರೆಯಾಗಿ ನೀವು ನೋಡಿದಂತ ಪ್ರತಾಪ್ ಈ ಊರಲ್ಲಿ ಹೇಗಿರ್ತಿದ್ರು? ಒಳ್ಳೆ ಹುಡುಗ, ಏನ್ ತೊಂದರೆ ಇಲ್ಲ. ಅವನು ಏನಿಲ್ಲ, ಅವನು ಎಲ್ಲ ಒಳ್ಳೆ ಹುಡುಗ. ಅವನೆಲ್ಲ ಹುಟ್ಟಿ ಬೆಳೆದದ್ದೆಲ್ಲ ನಮ್ಮೂರೇ. ಅವನು SLC ಬೇಸಿಕ್ ಮೇಲೆ ಎಲ್ಲ ಮೈಸೂರು, ಅವನು ಹುಟ್ಟು ಇನ್ ಮಿಕ್ಕದ್ದು ಎಜುಕೇಶನ್ ಎಲ್ಲ ಮೈಸೂರು. ಅವನು ಏನ್ ತೊಂದರೆ ಇಲ್ಲ, ಒಳ್ಳೆ ಹುಡುಗ. ಮೇಡಮ್ ನಮಸ್ತೆ. ಹಾ ನಮಸ್ತೆ. ಮೇಡಮ್ ದುರಂತದ ಅವ್ರು ಗೊತ್ತಾ? ಹಾ ಗೊತ್ತು. ಇದೇ ಊರವ್ರಲ್ವಾ? ಹಾ ಹೌದು. ನೀವು ಇಲ್ಲಿ ಅವ್ರನ್ನ ನೋಡಿದಂತ ಕಾಲದಲ್ಲಿ ಅವ್ರು ಯಾವ ರೀತಿ ಇದ್ರು ಇಲ್ಲಿ? ಹಾ, ಅವರು ಅಂದ್ರೆ ಇಲ್ಲೇನು ಇರ್ಲಿಲ್ಲ, ಆದ್ರೆ ಈ ಬಿಗ್ ಬಾಸ್ ನೋಡಿದ ಮೇಲೆ ಅವರೇ ವಿನ್ ಆಗ್ಬೇಕು ಅಂತ ಒಂದು ಅನಿಸಿಕೆ. ಮತ್ತೆ ಅವರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ. ಹಾ, ಚೆನ್ನಾಗಿ ಆಡ್ತಿದ್ದಾರೆ. ಇದಕ್ಕೂ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ಕೆಟ್ಟ ಒಪಿನಿಯನ್ಗಳೆಲ್ಲ ಇದಾರ? ಹಂಗೇನಿಲ್ಲ, ಏನೋ ಅದು ಹೊಡ್ಕೊಂಡ ಇದು ಹೊಡ್ಕೊಂಡ ಅಮೌಂಟು ಹಂಗೆ ಹಿಂಗೆ ಅನ್ಕೊಂಡು ಈ ಥರ ಕಿರಿಕಿರಿ ಮಾಡಿದ್ರು. ಅದನ್ನ ಬಿಟ್ಟರೆ ಅವ್ನು ಏನು ಮಾಡ್ಬೇಕು, ಅದನ್ನ ಕರೆಕ್ಟಾಗಿ ಮಾಡಿದಾನೆ. ಬಟ್ ನೆಗೆಟಿವ್ ಆಗಿ ತಿಳ್ಕೊಂಡಿದ್ದಾರೆ ಜನಗಳಷ್ಟೇ. ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ನನ್ನ ಪ್ರಕಾರ. ಆ ಥರ ಏನು ಮಾಡಿಲ್ಲ, ಒಳ್ಳೆ ಹುಡುಗನೆ. For all kinds of ads and business promotions in Suviha Media Network, please contact suvihasolutions@gmail.com.